ಬಿಜೆಪಿ ನಾಯಕ ದೇವರಾಜೇಗೌಡ ವಿರುದ್ಧ ದೂರನ್ನು ದಾಖಲು ಮಾಡಲಾಗಿದೆ. ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನು ನೀಡಲಾಗಿದೆ. ಕಾಂಗ್ರೆಸ್ನ ನಿಯೋಗದಿಂದ ಮಹಿಳೆಯರನ್ನ ಪ್ರಚೋದಿಸಿ ಬಳಸಿಕೊಳ್ಳುವ ಪ್ರಯತ್ನ, ಒತ್ತಾಯಪೂರ್ವಕವಾಗಿ ಕರೆದು ಬಳಸಿಕೊಳ್ಳುವ ಪ್ರಯತ್ನ, ದೇವರಾಜೇಗೌಡ ಬಂಧಿಸಿ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ಮುಖಂಡ ಪುಟ್ಟರಾಜು ನೇತೃತ್ವದಲ್ಲಿ ದೂರನ್ನ ನೀಡಲಾಗಿದೆ. ದೇವರಾಜೇಗೌಡ ವಿರುದ್ಧ ನೀಡಲಾಗಿರುವಂತಹ ದೂರಿದು ಕಾಂಗ್ರೆಸ್ನ ನಿಯೋಗ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದೆ. ಮಹಿಳೆಯರನ್ನ ಪ್ರಚೋದಿಸಿ ಬಳಸಿಕೊಳ್ಳುವ ಪ್ರಯತ್ನ ಆಗ್ತಾ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಕಂಪ್ಲೇಂಟ್ ಕಾಪಿಯನ್ನ. ಇದು ದೇವರಾಜೇಗೌಡ ವಿರುದ್ಧವಾಗಿ ದಾಖಲಾಗಿರುವಂತಹ ಕಂಪ್ಲೇಂಟ್. ಈಗ ದೇವರಾಜೇಗೌಡರು ಹಾಸನ ಲೈಂಗಿಕ ಕಿರುಕುಳದ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದೀನಿ, ಮುಗ್ಧ ಮಹಿಳೆಯರಿಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ರು. ಅವರು ಎಚ್ ಡಿ ರೇವಣ್ಣ, ಪ್ರಜ್ವಲ್ ರೇವಣ್ಣನ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟನೂ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದ್ರು. ಬರ್ತಾ ಬರ್ತಾ ಅವರು ಏನು SIT ರಚನೆ ಮಾಡಿದರೆ, SIT ಮಾಡಿರ್ತಕ್ಕಂಥ ರಚನೆಯೇ ಸರಿಯಿಲ್ಲ, ಸೂಕ್ತವಾಗಿ ತನಿಖೆ ನಡೆಸ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಹಾಗೂ DCMA ಇದರಲ್ಲಿ ಭಾಗಿಯಾಗಿದ್ದಾರೆ ವಿಡಿಯೋ ಬಿಡೋಕ್ಕೆ. ಅಂದರೆ ಅವ್ರು 6 ತಿಂಗಳಿಂದನೇ ವಿಡಿಯೋ ನನ್ನ ಹತ್ರ ಇದೆ ಅಂತ ಒಪ್ಕೊಂಡಿರೋದು ದೇಶದ ಜನತೆಗೆ ಎಲ್ಲ ಮಾಧ್ಯಮಕ್ಕೆ ಗೊತ್ತಿದೆ. ಈಗ ಅವ್ರ ಮೇಲೆ ಒಂದು ಲೈಂಗಿಕ ಕಿರುಕುಳದ ಆರೋಪನ ಇವತ್ತು ಅವ್ರ ಮೇಲೆ ಬಂದು, ಅವ್ರ ಮೇಲೆ ದೂರು ಸಹ ದಾಖಲಾಗಿದೆ. ಒಬ್ಬ ಸಂತ್ರಸ್ತ ಮಹಿಳೆ ದೂರನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇಷ್ಟು ದಿನಗಳ ಕಾಲ ರಾಜಾರೋಷವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ನಾನೊಬ್ಬ ಹೋರಾಟಗಾರ, ನನ್ನಿಂದನೇ ಇದು ಮಹಿಳೆಯರಿಗೆ ರಕ್ಷಣೆ ದೊರಕ್ತಾ ಇದೆ ಅಂತ ಹೇಳಿ ಇವತ್ತು ಅವರೇ ಪಲಾಯನ ಮಾಡೋರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ. ಕೂಡಲೇ ಅವ್ರನ್ನ ಬಂಧಿಸಿ ಕಾನೂನಾತ್ಮಕವಾಗಿ ಅವ್ರ ಮೇಲಿರತಕ್ಕಂಥ ಆರೋಪ ಏನಿದೆ ಅದ್ರ ಬಗ್ಗೆ ತನಿಖೆ ನಡೆಸಬೇಕಂತ ದೂರನ್ನ ದಾಖಲು ಮಾಡಿದ್ದೀವಿ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಈಗ ದೇವರಾಜೇಗೌಡ ವಿರುದ್ಧವಾಗಿ ಕಾಂಗ್ರೆಸ್ನ ನಿಯೋಗ ದೂರನ್ನು ದಾಖಲು ಮಾಡಿದೆ. ಆ ದೂರಿನಲ್ಲಿ ಏನಿದೆ, ಏನು ಉಲ್ಲೇಖ ಮಾಡಲಾಗಿದೆ, ದೇವರಾಜೇಗೌಡ ಅವರಿಗೆ ಎಷ್ಟು ದೊಡ್ಡ ಸಂಕಷ್ಟ ಇದು ಅಂತ? ಪ್ರಗತಿ, ಅಂದರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ವಿರುದ್ಧ ಸಾಕಷ್ಟು ಆರೋಪಗಳೇನು ಕೇಳಿ ಬಂದಿತ್ತು, ಈ ಒಂದು ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ತಮ್ಮ ಬಳಿ ಇದೆ ಅನ್ನುವಂಥದ್ದು, ಮತ್ತು ಅವರಿಗೆ ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ದೇವರಾಜೇಗೌಡರು ಒಂದು ಹೈಕಮಾಂಡ್ಗೆ ಪತ್ರವನ್ನು ಬರೆಯುವಂಥದ್ದು, ಮತ್ತು ಆ ಒಂದು ವಿಡಿಯೋಗಳನ್ನ ನೋಡಿದೆ, ನನ್ನ ಬಳಿ ಇದೆ ಅನ್ನುವಂಥ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದರು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಎಲ್ಲೊಂದು ಕಡೆ ತಾನು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಮತ್ತೆ ಆ ರೀತಿ ಹೋರಾಟ ಮಾಡ್ತಿದ್ದೀನಿ ಅಂತೇಳಿ ಹೇಳಿದ್ರು. ಸೊ ಅದಾದ ನಂತರ SIT ಯಾವಾಗ ರಚನೆ ಆಗುತ್ತೆ, SIT ರಚನೆ ಆದ ನಂತರ SIT ಕೂಡ ಇಲ್ಲ ಒಂದು ಕಡೆ ತಾರತಮ್ಯವನ್ನು ಮಾಡ್ತಾ ಇದೆ, ಸರಿಯಾದಂತಹ ರೀತಿ ತನಿಖೆಯನ್ನು ಮಾಡ್ತಾ ಇಲ್ಲ. ಸೊ ಇದನ್ನ CBIಗೆ ವಹಿಸಬೇಕು ಅನ್ನುವಂಥದ್ದು, ಮತ್ತೆ ಈ ಒಂದು ಪ್ರಕರಣದಲ್ಲಿ ತಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು, ಮತ್ತೆ ತನ್ನ ಬಳಿ ಇದ್ದಂಥ ವಿಡಿಯೋಗಳನ್ನ ನಾನು ಯಾರಿಗೂ ಅರಿಬಿಟ್ಟಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನಗಳಾಗ್ತಾ ಇತ್ತು. ಈ ಮಧ್ಯೆ ಇಲ್ಲ ಒಂದು ಕಡೆ ಏನು ದೇವರಾಜೇಗೌಡರು ಕೂಡ ಕೆಲವು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನುವಂಥದ್ದು, ಮತ್ತೆ ಈ ನಿಟ್ಟಿನಲ್ಲಿ ಅವರು ಕೆಲ ಮಹಿಳೆಯರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವಂತಹ ವಿಡಿಯೋಗಳು ಕೂಡ ಇರುವಂತಹದ್ದು. ಹಾಗಾಗಿ ಅವರು ಕೂಡ ತಪ್ಪಿತಸ್ಥರಿದ್ದಾರೆ, ಅವ್ರ ಮೇಲೆ ಕೂಡ ಸಾಕಷ್ಟು ಅಂದ್ರೆ ಆರೋಪಗಳಿರುವಂತಹದ್ದು. ಹಾಗಾಗಿ ಈ ಆರೋಪವನ್ನು ಹೊತ್ತಿರುವಂತಹ ವ್ಯಕ್ತಿ ಮತ್ತೊಬ್ಬರ ವಿರುದ್ಧ ಹೇಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ, ಮತ್ತೆ ಸರ್ಕಾರ ಆಗಲಿ ಅಥವಾ SIT ವಿರುದ್ಧ ಆರೋಪ ಮಾಡಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಈತರ ಮೇಲೂ ಆರೋಪಗಳಿರೋದ್ರಿಂದ ಆತನ ವಿರುದ್ಧ ಕ್ರಮವನ್ನು ಅಂದ್ರೆ ದೂರನ್ನ ದಾಖಲಿಸಿಕೊಂಡು ಅವ್ರ ವಿರುದ್ಧ ಕ್ರಮ ಆಗಬೇಕು, ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡ್ತಾ ಇರುವಂಥದ್ದು. ಅಂದ್ರೆ ಇಲ್ಲ ಒಂದ್ ಕಡೆ ಸರ್ಕಾರದ ವಿರುದ್ಧ ಅಂದ್ರೆ ದೇವರಾಜೇಗೌಡರು ಯಾವಾಗ ಮುಗಿ ಬೀಳ್ತಾರೆ ಅವರ ವಿರುದ್ಧ ಇರುವಂತಹ ಪ್ರಕರಣಗಳು ತನಿಖೆಯೂ ಕೂಡ ಆಗಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಒತ್ತಾಯವನ್ನು ಮಾಡ್ತಾ ಇದೆ. ಇವತ್ತು ಪುಟ್ಟಸ್ವಾಮಿ ಮತ್ತೆ ಮನೋಹರ್ ಅವರ ನೇತೃತ್ವದಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡುವ ಮೂಲಕ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಒತ್ತಾಯವನ್ನು ಇವತ್ತು ಮಾಡಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.